ಇನ್ನು ಡಿಸೆಂಬರ್ 31ರ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಅಪಸ್ವರ ಎತ್ತಿದೆ. ಬಂದ್ ದಿನ ಮುಂದೂಡುವಂತೆ ಪ್ರವೀಣ್ ಶೆಟ್ಟಿ ಮನವಿ ಮಾಡಿಕೊಂಡಿದ್ದಾರೆ. ವಾಟಾಳ್ ನಾಗರಾಜ್ಗೆ ಪ್ರವೀಣ್ ಶೆಟ್ಟಿ ಮನವಿ. ಬಂದ್ಗೆ ಮೊದಲು ಬೆಂಬಲವನ್ನೇ ಕೊಟ್ಟಿದ್ದಂತಹ ಪ್ರವೀಣ್ ಶೆಟ್ಟಿ ಬಣ ಈಗ ಬಂದ್ ದಿನವನ್ನ ಮುಂದೂಡುವಂತೆ ಮನವಿ ಮಾಡಿಕೊಳ್ತಾರೆ. ಡಿಸೆಂಬರ್ 31ರ ಶುಕ್ರವಾರ ಹಲವು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಕೋವಿಡ್ ಇದೆ, ಹೊಸ ವರ್ಷವಿದೆ, ಹೀಗೆ ಹಲವು ಕಾರಣಗಳನ್ನಿಟ್ಟು ಬಂದ್ ಮುಂದೂಡುವಂತೆ ನಾವು ಮನವಿ ಮಾಡುತ್ತಿದ್ದೇವೆ ಅಂತಿದ್ದಾರೆ ಪ್ರವೀಣ್ ಶೆಟ್ಟಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಹೇಳಿಕೆ. ಈ ಹಿಂದೆ ಬಂದ್ಗೆ ಬೆಂಬಲ ಕೊಟ್ಟಿದ್ರು ಪ್ರವೀಣ್ ಶೆಟ್ಟಿ, ಈಗ ಪ್ರವೀಣ್ ಶೆಟ್ಟಿ ನಿರ್ಧಾರದಿಂದಾಗಿ ವಾಟಾಳ್ ಬಣಕ್ಕೆ ಹಿನ್ನಡೆಯಾಗಿದೆ. ನಿರೀಕ್ಷಿತ ಮಟ್ಟದಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ. ಬಂದ್ಗೆ ಬೆಂಬಲ ಕೊಟ್ಟಂತಹ ಸಂಘಟನೆಗಳು ಕೂಡ ಈಗ ಹಿಂದೆ ಸರಿತಾ ಇವೆ. ಬಂದ್ ಮುಂದೂಡುವಂತೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ. ಈಗಾಗಲೇ ಹಲವು ಸಂಘಟನೆಗಳು ಬಂದ್ಗೆ ವಿರೋಧಿಸ್ತಾ ಇವೆ. ಈ ಮಧ್ಯೆ ಬಂದ್ಗೆ ಬೆಂಬಲ ಕೊಟ್ಟಿದ್ದಂತಹ ಕರವೇ ಪ್ರವೀಣ್ ಶೆಟ್ಟಿ ಬಣ ಕೂಡ ಬಂದ್ ಮುಂದೂಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 31ರ ರಾತ್ರಿಯಲ್ಲೂ ಕೂಡ ನೈಟ್ ಕರ್ಫ್ಯೂ ಇರುತ್ತೆ, ಜೊತೆಗೆ ಹಲವು ವ್ಯಾಪಾರಿಗಳಿಗೆ ಹಗಲ ಹೊತ್ತಿನಲ್ಲಿ ಸಮಸ್ಯೆ ಆಗುತ್ತೆ, ವ್ಯಾಪಾರಕ್ಕೆ ತೊಡಕಾಗುತ್ತೆ. ಸೂಕ್ತವಾದಂತಹ ಸಮಯ ಇದಲ್ಲ, ಬಂದ್ ಈಗ ಸೂಕ್ತ ಅಲ್ಲ ಅಂತಿದ್ದಾರೆ ಪ್ರವೀಣ್ ಶೆಟ್ಟಿ. ಹೀಗಾಗಿ ಮುಂದೂಡುವಂತೆ ಪತ್ರ ಬರ್ತಿದೆ. ಎಂಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅಂತ ಆಗ್ರಹಿಸಿ ಹಲವಾರು ಕನ್ನಡಪರ ಸಂಘಟನೆಗಳು ಇದೇ ಡಿಸೆಂಬರ್ 31ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದೆ. ಆದರೆ ಈ ನಡುವೆ ಒಂದಷ್ಟು ಸಂಘಟನೆಗಳು ಈ ಬಂದ್ ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿವೆ. ನಾಳೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಈ ಒಂದು ಬಂದ್ಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೂ ಕೂಡ ಮುಂದಾಗಿದೆ. ನಮ್ಮ ಜೊತೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಎಂ ಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅಂತ ಆಗ್ರಹಿಸಿ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದೆ, ನಿಮ್ಮ ಸ್ಟ್ಯಾಂಡ್ ಏನು ಅಂತ? ವಾಟಾಳ್ ನಾಗರಾಜ್ ಅವರು ಈ ರಾಜ್ಯದ ಹೋರಾಟಗಾರರಲ್ಲಿ ಪ್ರಶ್ನಾತೀತ ನಾಯಕ. ಅವರ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಇಲ್ಲೇ ತನಕ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲರೂ ಕೊಡ್ತಾ ಬಂದಿದ್ದೀವಿ. ಮುಂದೆನೂ ಸಹ ಅವರ ಬೆಂಬಲವನ್ನು ನಾವು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಆದರೆ ಈ 31ನೇ ತಾರೀಕು ಬಂದ್ ಕರೆದಿರುವಂಥದ್ದು ಸೂಕ್ತನೇ ಆಗಿತ್ತು. ಆದರೆ ಇತ್ತೀಚಿನ ಈ ರಾಜ್ಯದ ಅನೇಕ ಬೆಳವಣಿಗೆಗಳು, ಶುಕ್ರವಾರ ಆಗಿರೋದ್ರಿಂದ ಮೂರು ಸಿನಿಮಾ ಒಂದೇ ಕಡೆ ರಿಲೀಸ್ ಆಗ್ತಾ ಇರೋದರಿಂದ ಪ್ರೊಡ್ಯೂಸರು ಮತ್ತು ಚಿತ್ರಮಂದಿರ ಸಂಘರ್ಷದಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಮಾತು ಬರ್ತಾ ಇದೆ. ಅನೇಕ ಜನ ಹಿರಿಯ ನಟರು ಸಹ ಈ ಬಂದನ್ನು ಮುಂದೆ ಹಾಕ್ಕೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡ್ಕೊತಾ ಇದ್ದಾರೆ. ಅದೇ ರೀತಿ ಅನೇಕ ಜನ ಉದ್ಯಮಿಗಳು, ಹೋಟೆಲ್ ಉದ್ಯಮಿಗಳಿಂದ ಹಿಡಿದು ಅನೇಕ ಜನ ಉದ್ಯಮಿಗಳು ಸಹ ಸಂಪರ್ಕಕ್ಕೆ ಬಂದು 31ನೇ ತಾರೀಕು ಅತ್ಯಂತ ಅಧಿಕ ವ್ಯಾಪಾರವನ್ನು ಮಾಡ್ತಾ ಇರೋದರಿಂದ ಈ ಬಂದನ್ನು ಮುಂದಕ್ಕೆ ಹಾಕ್ಕೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡ್ಕೊತಾ ಇದ್ದಾರೆ. ಅದು ಅಲ್ಲದೆ ಒಮಿಕ್ರಾನ್ ಅನ್ನುವಂಥ ಕೋವಿಡ್ ಸೂಕ್ಷ್ಮಾಣು ಇವತ್ತು ರಾಜ್ಯದ ಕದಂಬ ಭಾವವನ್ನು ಬಾಚ್ತಾ ಇದೆ. ರಾತ್ರಿ 10 ಗಂಟೆ ಮೇಲೆ ಸರ್ಕಾರ ನೈಟ್ ಕರ್ಫ್ಯೂವನ್ನು ಮಾಡಿದೆ. ಇಂಥ ಸಂದರ್ಭದಲ್ಲಿ ಬಂದನ್ನು ಮುಂದಕ್ಕೆ ದೂಡುವಂಥದ್ದು ಸೂಕ್ತ ಅನ್ನುವಂಥ ನಿರ್ಧಾರ ನಮ್ಮ ಸಂಘಟನೆಯಲ್ಲಿ ಚರ್ಚೆ ಬರ್ತಾ ಇದೆ. ಆದ್ದರಿಂದ ಹಿರಿಯ ಹೋರಾಟಗಾರಂಥ ವಾಟಾಳ್ ನಾಗರಾಜ್ ಅವರು ಮತ್ತು ಸಾರಾ ಗೋವಿಂದ್ ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಎಂ ಎಸ್ ಸಂಘಟನೆ ನಡೆಸ್ತಾ ಇರುವಂಥ ಕೊಂಡಾಟಿಕೆಗಳನ್ನು ನೋಡೋದಾದರೆ ನಿಷೇಧ ಆಗಬೇಕು ಅನ್ನುವಂಥದ್ದು ನಿಜ. ಆದರೆ ಇಲ್ಲಿ ರಾಜ್ಯವನ್ನು ಬಂದ್ ಮಾಡೋದ್ರ ಮುಖಾಂತರ ಏನು ಸಂದೇಶ ಅಂದರೆ, ರಾಜ್ಯದ ಜನತೆಗೆ ತೊಂದರೆ ಆಗುವಂಥ ಈ ಬಂದ್ ಬೇಕಾ ಅನ್ನುವಂಥದ್ದು ಕೂಡ ಸಾಮಾನ್ಯ ಜನರ ಒಂದು ಮಾತಾಗಿರೋದು, ಇದ್ರ ಬಗ್ಗೆ ನೀವೇನು ಹೇಳಿ? ಮಹಾರಾಷ್ಟ್ರ ಏಕೀಕರಣ ಸಮಿತಿ ಯಾವಾಗ ಈ ನಾಡಿಗೆ ಕರ್ನಾಟಕದ ವಿರೋಧಿ ಧೋರಣೆಯನ್ನು ತಳ್ಳಲಿಕ್ಕೆ ಯಾವಾಗ ಹುಟ್ಕೊಂತು ಆವತ್ತಿಂದ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ. ಕನ್ನಡಿಗರ ಮೇಲೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಅನೇಕ ಜನ ಪ್ರಾಣವನ್ನು ಸಹ ತೆತ್ತಿದ್ದಾರೆ. ಹೋಟೆಲ್ಗಳ ಮೇಲೆ ಧ್ವಂಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ರಾಜಕಾರಣಿಗಳು, ನಮ್ಮ ಶಾಸಕರು, ಗಡಿಭಾಗದ ಶಾಸಕರು ಇಲ್ಲಿ ತನಕ ಏನು ಮಾಡಿದ್ದಾರೆ? ಸರ್, ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಸಾರಾ ಗೋವಿಂದ್ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಜನರಲ್ಲಿ ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಈಗ ಒಂದಷ್ಟು ಸಂಘಟನೆಗಳು ಬಂದು ಬೇಡ ಅನ್ನೋವಂಥ ನಿಟ್ಟಿಗೆ ಆ ಒಂದು ನಿರ್ಧಾರಕ್ಕೂ ಕೂಡ ಬಂದಿದೆ. ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಾ? ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಕನ್ನಡ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ ಅನ್ನೋವಂಥ ಸಂದೇಶ ಬಂದ್ಬಿಡುತ್ತಾ ಅಂತ? ಇಲ್ಲ, ಹೆಚ್ಚಿನ ಬಹುಪಾಲು ಕನ್ನಡಿಗರು, ಕನ್ನಡ ಸಂಘಟನೆಗಳು ಇವತ್ತು
ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಸಮಯವನ್ನು ಹೆಚ್ಚಿನ ಜನರು ಕೇಳ್ತಾ ಇದ್ದಾರೆ ಬಿಟ್ಟರೆ ಬಂದ್ಗೆ ಸಂಪೂರ್ಣವಾದ ಬೆಂಬಲ ಸಿಗುತ್ತೆ. ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಇದು, ಬರೀ ಬಂದ್ ಅಲ್ಲ, ಇಡೀ ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಆದ್ದರಿಂದ ಎಮ್ ಎಸ್ ಗುಂಡಗಳನ್ನು ನಮ್ಮ ಕರ್ನಾಟಕ ರಾಜ್ಯವನ್ನು ಶಾಶ್ವತವಾಗಿ ಮರಾಠಿ ಗುಂಡಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ಕಠಿಣವಾದ ನಿರ್ಧಾರವನ್ನು ತಗೊಳ್ಳಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕೂಡ ಪ್ರವೀಣ್ ಶೆಟ್ಟಿ ಅವರ ಮಾತು. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಬಂದ್ ಮಾಡುವಂಥದ್ದು ಸೂಕ್ತ ಅಲ್ಲ, ಒಂದಷ್ಟು ಮುಂದೂಡಿಕೆ ಮಾಡಿದ್ರೆ ಒಳ್ಳೆಯದು ಅನ್ನೋವಂಥ ಒಂದು ಅಭಿಪ್ರಾಯವನ್ನು ಪ್ರವೀಣ್ ಶೆಟ್ಟರು ಹೇಳ್ತಾ ಇರೋವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.